ಅಸಮಾಧಾನ ಯಾವ ಪಾರ್ಟಿಯಲ್ಲಿಲ್ಲ. ಇಂಥ ಸನ್ನಿವೇಶಗಳಲ್ಲಿ ಈ ರೀತಿ ವೈಯಕ್ತಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಗತವಾಗಿ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಸರ್ವರು ಸರ್ವ ಸ್ವತಂತ್ರರಿದ್ದಾರೆ. ಆ ಸರ್ವ ಸ್ವತಂತ್ರ ಇರ್ತಕ್ಕಂಥ ಸ್ಥಳದಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಇರ್ತದೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಸನ್ನಿವೇಶಗಳು ಬಂದಾಗ ಎಲ್ಲ ಪಕ್ಷಗಳಲ್ಲೂ ಕೂಡ ವೈಯಕ್ತಿಕವಾಗಿ ಹೇಳಿಕೆ ಕೊಡುವಾಗ ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರನ ನಾವು ಯಾಕೆ ಅಸಮಾಧಾನ ಅಂತೇಳಿ ಕನ್ಸಿಡರ್ ಮಾಡಬೇಕು? ಅಸಮಾಧಾನ ಅಂತೇಳಿದ್ರೆ ನಂದೊಂದು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ನಾನು ಸರ್ವ ಸ್ವತಂತ್ರನಿದ್ದೇನೆ. ಈ ರೀತಿ ಆದಾಗ ಈ ರೀತಿ ಆಗ್ತದೆ ಅಂತೇಳಿ ಆ ಅಭಿಪ್ರಾಯವನ್ನು ಈ ಹಿಂದೆ ಕೂಡ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಈ ಎರಡು ಮೂರು ಸಭೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಮೈತ್ರಿ ಮಾಡ್ಕೋಬೇಕು ಅಂತ ಸಭೆಯನ್ನು ನಮ್ಮೆಲ್ಲ ಕಾರ್ಯಕರ್ತರನ್ನ ಕರೆದು ಕೂರಿಸಿ ಮಾತಾಡಿ ದೇವೇಗೌಡರ ಸಮ್ಮುಖದಲ್ಲಿ ಕುಮಾರಣ್ಣರ ಸಮ್ಮುಖದಲ್ಲಿ ಮತ್ತು ಎಲ್ಲ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಇವರೆಲ್ಲ ಅಭಿಪ್ರಾಯವನ್ನು ಕೇಳಿದ್ದಾರೆ. ಕೇಳಿದಂಥ ಸಲ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ಕ್ರೋಢೀಕರಿಸಿ ಕಡೆಯಲ್ಲಿ ಈ ರೀತಿಯ ತೀರ್ಮಾನ ಆಗಿದೆ. ಹಾಗಾಗಿ ಅಸಮಾಧಾನ ಪ್ರಶ್ನೆಯೇ ಬರೋದಿಲ್ಲ. ಎಂಥ ಅಸಮಾಧಾನ ಇದ್ದರೂ ಕೂಡ ಜಸ್ಟ್ ಡಿಸ್ಕಸ್ ವಿತ್ ಈ ಆ ಥರ ತುಂಬ ಇದ್ರೆ ಡಿಸ್ಕಸ್ ಮಾಡಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಂತ ಶಕ್ತಿ ಇದೆ. ಅದೇ ನೋಡಿ, ಆ ರೀತಿ ಹೇಳ್ಬಾರ್ದು. ಅದನ್ನ ನಾನು ಕೇಳಿದ್ರು ದೇವೇಗೌಡರು ಪಕ್ಕದಲ್ಲೇ ಕೂತಿದ್ರಲ್ಲ. ಈ ರೀತಿ ನಾವು ಮಾತಾಡಿಲ್ಲ ನೋಡಿ, ಇದೆಲ್ಲ ಅಭಿಪ್ರಾಯ ಅವರು ಕೂತಿದ್ರು, ದೇವೇಗೌಡರು ಪಕ್ಕದಲ್ಲೇ ಕೂತಿದ್ರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಜೊತೆನಲ್ಲೇ ಇದ್ರು, ಅವತ್ತು ಕುಮಾರಣ್ಣ ಅವರು ಇದ್ರು, ನಾವೆಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲ ಕೂತಿದ್ರು ಅವತ್ತು. ಅವತ್ತು ಮಾತಾಡಿದ್ದಾರೆ ಸಿ ಎಂ ಇಬ್ರಾಹಿಂ ಅವರು. ಹಾಗಾಗಿ ಭಿನ್ನಾಭಿಪ್ರಾಯದ ನೋಡಿ, ಕೆಲವು ಸಾರಿ ಕಾರ್ಯಕರ್ತರ ಅಳಲು ಮತ್ತು ನಾಯಕರ ಕೆಲವು ತೀರ್ಮಾನಗಳು ಕೆಲವು ಸರಿ ಕೆಲವರಿಗೆ ಕೈ ಆಗ್ಬೋದು, ಸಿಹಿನೂ ಆಗ್ಬೋದು. ಹಾಗಾಗಿ ಕೈ ಆಗಿರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಯಾಕೆ ಕೈ ಆಗಿತ್ತು ಅಂತ ವಿಚಾರವನ್ನ ಸಿಹಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ಸಾಗ್ಬೇಕಲ್ವಾ? ನೋಡಿ, ಇದರಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಬೇರೆ ಬೇರೆ ವಿಚಾರಗಳನ್ನ ಅವರ ವಿಚಾರಗಳಿಗೆ ಧಕ್ಕೆ ಆಗ ರೀತಿಲಿ ನಾವು ನಡ್ಕೊಂಡ್ರೆ ಅವ್ರ ಮತಗಳು ಯಾಕೆ ಕೈ ತಪ್ತವೆ? ಯಾರ ಜೊತೆಲಿ ಬೇಕಾದ್ರೆ ಇರಲಿ, ಅವರ ಹಿತಕ್ಕೆ ಕಾಪಾಡತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಅವ್ರಿಗೆ ಭರವಸೆ ಮೂಡಿದ್ರೆ ಯಾಕೆ ಅದು ತಪ್ಪದೆ? ಯಾವ ಕಾರಣಕ್ಕೂ ತಪ್ಪದಿಲ್ಲ. ನೀವು ಸಿಟಿ ರವಿ ಅವರನ್ನ ಸೋಲಿಸಿದ್ರಿ ವಿಧಾನಸಭಾ ಚುನಾವಣೆಯಲ್ಲಿ, ಈಗ ನೀವು ಕೂಡ ವಿಧಾನ ಪರಿಷತ್ ಚುನಾವಣೆ ನಿಲ್ತಿದ್ದೀರಾ, ಮೈತ್ರಿ ಆ ಸಂದರ್ಭದಲ್ಲಿ ಅವರು ನಿಮ್ಮ ಮೇಲೆ ಪರಿಣಾಮ ಬೀರಲ್ವ ಸರ್? ಇದು ನೋಡಿ, ಕೆಲವು ಸರಿ ನನಗೆ ಇಷ್ಟ ಆಗದೇ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷ ತಗೊಂಡಂತ ತೀರ್ಮಾನವನ್ನ ನಾವು ಶಿರಸ ವಹಿಸಿ ತಲೆಬಾಗಿ ಒಪ್ಕೋಬೇಕಾಗ್ತದೆ. ನನ್ನ ವೈಯಕ್ತಿಕವಾಗಿ ನನಗೆ ಆಗೋದಿಲ್ಲ, ಪಕ್ಷ ತಗೊಂಡಂತ ತೀರ್ಮಾನವನ್ನ ಯಾರು ಬಿಟ್ಕೊಡಕ್ಕಾಗ್ತದೆ? ಅರೇ ನೋಡಿ, ನನಗೆ ಅವರು ಆಗದೇ ಇದ್ರು ಕೂಡ ನಮ್ಮ ಪಕ್ಷ ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ನಾನು ಅದನ್ನ ತಲೆಬಾಗಿ ಪಕ್ಷದ ತೀರ್ಮಾನಂತೆ ನಡ್ಕೋಬೇಕಾಗ್ತದೆ. ಅಂದು ತಗೊಂಡಂತ ತೀರ್ಮಾನ ಪಕ್ಷದ ತೀರ್ಮಾನ ಅಲ್ಲ, ಅದು ಆ ತಾಲೂಕಿನಲ್ಲಿ ಒಂದು ಕಾರ್ಯಕರ್ತರ ಒಂದು ತೀರ್ಮಾನ ಆಗಿದ್ರಿಂದ ಅದು ಪಕ್ಷ ತೀರ್ಮಾನ ಆಗಿರ್ಲಿಲ್ಲ. ನೋಡಿ, ಅದು ನನ್ಗೆ ಗೊತ್ತಿಲ್ಲ, ಪಕ್ಷದ ವರಿಷ್ಠರಿಗೆ ಬಿಟ್ಟು ಪಕ್ಷ ನೋಡಿ ಪಕ್ಷ ಪಕ್ಷ ಅದೆಲ್ಲ ಪಕ್ಷದ ವರಿಷ್ಠರಿಗೆ ಬಿಟ್ಟ ತೀರ್ಮಾನ. ಅಯ್ಯ, ಪಕ್ಷದ ತೀರ್ಮಾನ ಏನ್ ಹೇಳಿದ್ರೆ ಅದು ಮಾಡ್ತೀವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.